ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಮಹಿಳೆಯರಿಗೆ ರಕ್ಷಣೆ ನೀಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಮಹಿಳೆಯರಿಗೆ ರಕ್ಷಣೆ ನೀಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು, ಕಾನೂನಂತೆ ಕಾನೂನು, ಅವರಪ್ಪನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಒಂದು ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂತದ್ದು, ಇಡೀ ಪೋಷಕರು ಆತಂಕದಲ್ಲಿರುವಂತ ಒಂದು ಘಟನೆ ನಡೆದಿದೆ. ಯಾಕೆ ಇಂಥ ಘಟನೆಗಳು ನಡೀತಾ ಇದಾವೆ ಅಂದ್ರೆ, ಈ ಹಿಂದೆ ಕೂಡ ಯಾವುದೋ ಅವ್ರಿಗೆ ಒಂದು ಮಾನದಂಡಗಳನ್ನ ಯಾರು ಹಾಕಿಲ್ಲ, ಯಾವುದೇ ರೀತಿ ನಿಯಮಗಳನ್ನ ಅವ್ರಿಗಿಲ್ಲ. ಯಾರೋ ಬರ್ತಾರೆ, ಅವ್ರ ಹಿನ್ನೆಲೆ ಏನಂತ ಗೊತ್ತಿಲ್ಲ, ಅವರು ಹಿಂದೆ ಏನ್ ಕೆಲಸ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅವರೆಲ್ಲ ತಂದು ಅವರು ಹೆಣ್ಮಕ್ಳನ್ನ ಅವ್ರ ಕೈಯಲ್ಲಿ ಇಡ್ತಾ ಇದ್ದಾರೆ. ಇದು ಅವ್ರಿಗೆ ದುರ್ಬಳಕೆ ಆಗ್ತಾ ಇದೆ. ಬಹಳಷ್ಟು ಆತಂಕಕಾರಿ ವಿಚಾರ ಏನಂದ್ರೆ, ತರಬೇತಿ ಕೇಂದ್ರಗಳಿಗೆ ಬಂದಂತ ಹೆಣ್ಮಕ್ಳ ಜೊತೆಯಲ್ಲಿ ಮಾದಕ ದ್ರವ್ಯಗಳನ್ನ ಮೊದಲು ಅವ್ರು ಗೊತ್ತಿಲ್ಲದಾಗೆ ಅವ್ರಿಗೆ ಅದರ ರುಚಿ ಹತ್ತಿಸಿ ಆಮೇಲೆ ಅವ್ರನ್ನ ವ್ಯಸನಿಗಳನ್ನಾಗಿ ಮಾಡಿ ಅವ್ರು ಹೇಳೋದನ್ನ ಕೇಳೋ ರೀತಿ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ನಾವು ಪೊಲೀಸ್ ಇಲಾಖೆ ಸಹಕಾರ ತಗೋಬೇಕು. ಅವರು ಯಾರು ನಗರಸಭೆಗೆ ಏನನ್ನ ಲೈಸೆನ್ಸ್ ಕೊಡೋದಾದ್ರೆ ಲೈಸೆನ್ಸ್ ಬಹಳ ಸರಳವಾಗಿ ಕೊಡ್ತಾ ಇದ್ದಾರೆ. ಈ ಏನು ಜಿಮ್ಗಳಿರ್ಬೋದು, ಡ್ರೈವಿಂಗ್ ಸ್ಕೂಲ್ಗಳಿರ್ಬೋದು, ಇಲ್ಲೆಲ್ಲ ಏನಾಗ್ತಾ ಇದೆ, ಬಹಳ ಸರಳವಾಗಿ ಏನು ಕಂಡೀಷನ್, ಇದಕ್ಕೆ ಏನು ರೀತಿ ನಿಯಮಗಳು ಯಾವ್ದು ಇಲ್ಲ ಅವ್ರಿಗೆ, ಯಾವುದೇ ಟರ್ಮ್ ಅಂಡ್ ಕಂಡೀಷನ್ಸ್ ಏನು ಹಾಕೊಂಡಿಲ್ಲ ಅವರು. ದಯವಿಟ್ಟು ಏನಾದ್ರೂ ಈ ತರ ಜಿಮ್ಗಳಾಗ್ಬೋದು, ಪಿಜಿಗಳಾಗ್ಬೋದು, ಈ ಡ್ರೈವಿಂಗ್ ಶಾಲೆಗಳು, ಆಮೇಲೆ ನೃತ್ಯ ಶಾಲೆಗಳು, ಕರಾಟೆ ಶಾಲೆಗಳು, ದೊಡ್ಡಬಳ್ಳಾಪುರದಲ್ಲಿ ಕರಾಟೆ ಶಾಲೆದೊಂದು ಆಲ್ರೆಡಿ ಆ ಮಗುನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆ ತಾಯಿನೇ ಬ್ಲಾಕ್ ಮೇಲ್ ಮಾಡಿ 10 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅದ್ ಹಿಂದೆ ಆಗ್ಲೇ ಒಂದ್ಸತಿ ಕೇಸ್ ಆಗಿತ್ತು. ಇವನ್ ಮೇಲೆ ಈ ಹಿಂದೆ ಕೇಸ್ ಆಗಿತ್ತು, ಯಾರೋ ಜಿಮ್ ಬುಲೆಟ್ ಜಿಮ್ ಮಾಲೀಕನ ಮೇಲೂ ಕೇಸ್ ಆಗಿತ್ತು. ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಇದರಿಂದ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗಿದೆ. ದೊಡ್ಡಬಳ್ಳಾಪುರದ ಪ್ರತಿಷ್ಠಿತ ಕುಟುಂಬದ ಒಬ್ಬ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾವು ಸಾಕಷ್ಟು ಕೊಟ್ಟಿದ್ದೀವಿ, ಅದನ್ನ ಪೊಲೀಸರ ಸಹಕಾರದೊಂದಿಗೆ, ಪೊಲೀಸ್ ಇಲಾಖೆ ಸಹಕಾರ ತಗೋಬೇಕು, ಮತ್ತೆ ನಗರಸಭೆಯವ್ರು ತಗೋಬೇಕು, ಮತ್ತೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರನ್ನ ಕರೆದು ಏನು ಗ್ರಾಮಾಂತರದಲ್ಲಿದೆ, ಗ್ರಾಮಾಂತರದಲ್ಲಿ ಏನಿದ್ದಾರೆ ಅವ್ರನ್ನ ಕರೆದು ದಯವಿಟ್ಟು ಏನ್ ನಾವು ಒಂದಷ್ಟು ನಿಯಮಗಳನ್ನ ಹಾಕೊಂಡಿದ್ದೀವಿ, ದಯವಿಟ್ಟು ಅದನ್ನೆಲ್ಲ ಒಂದು ಸ್ವಲ್ಪ ಗಮನ ಹರಿಸಿ ಅದನ್ನ ಸೂಕ್ಷ್ಮವಾಗಿ ತಗೋಬೇಕು. ಇಲ್ಲಾಂದ್ರೆ ಮುಂದೆ ನಾವೇನಾದ್ರೂ ಅದನ್ನ ಕಾರ್ಯಾಚರಣೆಗೆ ಇಳಿದ್ರೆ ಅದು ನಿಮ್ ಪ್ರಕಾರ ಅದು ಕಾನೂನು ದುರುಪಯೋಗ ಆಗ್ತದೆ, ಮತ್ತೆ ಕಾನೂನು ಉಲ್ಲಂಘನೆ ಆಗ್ತದೆ. ದಯವಿಟ್ಟು ಅದು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡದೆ, ಯಾಕಂದ್ರೆ ಪದೇ ಪದೇ ಹೆಣ್ಮಕ್ಳ ಜೀವನದಲ್ಲಿ ಈ ರೀತಿ ಆಟ ಆಡೋದು ಎಷ್ಟು ಮಾತ್ರ ಸರಿ. ದಯವಿಟ್ಟು ತಾವು ಇದನ್ನ ಗಂಭೀರವಾಗಿ ಪರಿಗಣಿಸಿ ಆ ಎಸ್ ಪಿ ಅವ್ರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಇವ್ರನ್ನ ಕರೆಸಬೇಕಾಗ್ತದೆ. ಏನೇನು ಈಗಾಗಲೇ ನಡೆಸ್ತಾ ಇರೋಂಥವ್ರನ್ನ, ಅವ್ರ ಹಿನ್ನೆಲೆ ಏನು, ಅವ್ರ ಹಿಂದೆ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದಾರ, ಆ ಮಾದಕ ದ್ರವ್ಯಗಳು ಈ ತರ ಯಾವ್ದನ್ನ ಕೇಸ್ನಲ್ಲಿ ಇದಾರ, ಇಲ್ಲ ಯಾವ್ದನ್ನ ಹೆಣ್ಮಕ್ಳ ವಿಚಾರಗಳಲ್ಲಿ ಕೇಸ್ ಅಲ್ಲಿದಾರ, ಯಾರಂದ್ರೆ ಅವ್ರು ಬಂದು ತೆಗೆದ್ಬಿಡೋದು ಮೇಡಮ್. ಏನ್ ಮಾಡ್ತಾರೆ, ಈ ಡ್ರೈವಿಂಗ್ ಲೈಸೆನ್ಸ್ ತಗೊಂತಾರೆ, ಬಂದು ಒಂದು ಸ್ಕೂಲ್ ತೆಗಿತಾರೆ, ಆ ಹೆಣ್ಮಕ್ಳನ್ನ 8 ಗಂಟೆಗೆ ಬಾ ಅಂತಾರೆ. 8 ಗಂಟೆಗೆ ಆ ಹುಡುಗಿ ಬೆಳಿಗ್ಗೆ ಟ್ರೈನಿಂಗ್ ಬರುವಾಗ ಒಳ್ಳೆ ಹುಡುಗಿಗೆ ಒಂದು 4 ಜನ ಬೇರೆ ಯಾರ ಜೊತೆಗೆ ಇಟ್ಕೊಳ್ಳೋಲ್ಲ, ಅವ್ರ ಒಳ್ಳೆ ಹುಡುಗನ ಕರ್ಕೊಂಡು ಅವ್ರನ್ನ ಅಲ್ಲೇ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಸ್ನೇಹ ಬೆಳೆಸೋದು, ಆಮೇಲೆ ಆ ದುಡ್ಡುಗಳಿಗೆ ಡಿಮ್ಯಾಂಡ್ ಮಾಡೋದು. ಈ ಜಿಮ್ಗಳು ಅದು ಇದು ಬಂದಾಗ ಅಲ್ಲೂ ಇರ್ತದೆ ನಡೀತಾ ಇದೆ. ಏನು ಮಾದಕ ದ್ರವ್ಯ ಫಸ್ಟ್ ಏನು ಪಾನೀಯಗಳೆಲ್ಲ ಹಾಕೊಟ್ಬಿಡೋದು, ಅವ್ರು ಅದಕ್ಕೆ ಚಟ ಅವ್ರಿಗೆ ಅಭ್ಯಾಸ ಆದ್ಮೇಲೆ ಅವ್ರು ನಾವು ಹೇಳ್ದಂಗೆಲ್ಲ ಕೇಳ್ರಿ ಅಂತ ಈ ರೀತಿ ಮಾಡ್ತಾ ಇದಾರೆ. ಇದನ್ನ ಒಂದಷ್ಟು ಮಾನದಂಡಗಳನ್ನ ಹಾಕಿದ್ದೀವಿ. ಕೊಡಪ್ಪಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕೇಂದ್ರಗಳ ಮಾಲೀಕರನ್ನು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಸಭೆ ಕರೆದು ಅವರಿಗೆ ಎಚ್ಚರಿಕೆ ನೀಡಬೇಕು. ಎರಡನೇದು, ಆಯಾ ತಾಲೂಕಿನ ತಹಸೀಲ್ದಾರರು, ಆಯುಕ್ತರು ಹಾಗೂ PSI ರವರ ನೇತೃತ್ವದಲ್ಲಿ ಆಯಾ ಕೇಂದ್ರಗಳ ಸ್ಥಳ ಪರಿಶೀಲನೆ ಮಾಡಬೇಕು. ಹೋಗಿ ಆ ಸ್ಥಳನ ಪರಿಶೀಲನೆ ಮಾಡಬೇಕು, ಅಲ್ಲಿ ಹೆಣ್ಮಕ್ಳು ಸುರಕ್ಷತೆ ಇದೆಯಾ, ಶೌಚಾಲಯಗಳಿದೆಯಾ, ಮಹಿಳಾ ಸಿಬ್ಬಂದಿ ಇದೆಯಾ ಅನ್ನೋದನ್ನ ನೋಡಬೇಕು. ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಎಲ್ಲ ಕೇಂದ್ರಗಳ ಪಾಲಕರ ಪೂರ್ವಾಪರ ಪರಿಶೀಲನೆ ಆಗಬೇಕು. ಅಂದ್ರೆ ಹಳೆ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಲ್ಲಿ ಪರಿಶೀಲಿಸಬೇಕು, ಹಾಗೂ ಅವರ ಸಂಪೂರ್ಣ ವಿವರ ಪೊಲೀಸ್ ಇಲಾಖೆಯಲ್ಲಿ ಇರಬೇಕು. ಅವ್ರ ಪೊಲೀಸ್ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಯಾರು ನಡೆಸ್ತಾ ಇದಾರೆ ಅವ್ರು ಸಂಪೂರ್ಣ ಅಲ್ಲಿರ್ಬೇಕು. ಎಲ್ಲಾ ಕಾಲೇಜುಗಳು ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಲೈಂಗಿಕ ಕಿರುಕುಳ ದೂರ ಸಮಿತಿ ರಚನೆ ಆಗಬೇಕು. ಏನು ಶಿಕ್ಷಣ ಸಂಸ್ಥೆಗಳಿದಾವೆ ಅಲ್ಲಿ ಮೇಡಮ್, ಅಲ್ಲಿ ಸಾಕಷ್ಟು ಇಲ್ಲ, ಆ ದೂರಿದೆ, ನನ್ನ ಪ್ರಕಾರ ಇದು ಮಾಡ್ಕೊಡ್ತೀನಿ, ನೀವು ಅದೊಂದು ಸತಿ ಒಂದು ಸುತ್ತಲೇ ಓಡಿಸಿದ್ರೆ ಅದು ಮಾಡ್ತಾರೆ. ತಮ್ಮ ವಿವೇಚನೆಗೆ ಬಿಟ್ಟ, ಇತರ ಯಾವುದಾದ್ರೂ ನೀತಿ ನಿಯಮಗಳಿದ್ರೆ ರೂಪಿಸಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿಸಿ.
ಕಳೆದ ಕೆಲವು ದಿನಗಳಿಂದ ಇಡೀ ದೊಡ್ಡಬಳ್ಳಾಪುರದ ಪೋಷಕರಲ್ಲಿ ಆತಂಕ ಮನೆ ಮಾಡುವಂತ ಒಂದು ಘಟನೆ ನಡೆದಿತ್ತು. ಜಿಮ್ನಲ್ಲಿ ಒಬ್ಬ ಜಿಮ್ ಟ್ರೈನರ್ ಮಾಲೀಕ ಆ ಒಂದು ಹೆಣ್ಮಕ್ಕಳನ್ನ ಅಲ್ಲಿಗೆ ತರಬೇತಿಗೆ ಅಂತ ಬಂದಂತ ಹೆಣ್ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡು ಒಬ್ಬ ಹುಡುಗಿಯನ್ನ ಗರ್ಭಿಣಿ ಮಾಡಿ ಇನ್ನೊಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಚೋದನೆ ಮಾಡಿ ಇನ್ನೊಂದು ಹುಡುಗಿನ ಮದುವೆ ಆಗೋಗಿ ಮೂರು ಜನರ ಬಾಳನ್ನು ಹಾಳು ಮಾಡಿದ್ದಾನೆ. ಅದು ಹೊರಗಡೆ ಬಂದಂಥದ್ದು ಕೇವಲ ಮೂರು, ಹೊರಗಡೆ ಬರದೇ ಇರೋಂಥದ್ದು ಎಷ್ಟು ಅಂತ ತನಿಖೆ ಆಗಬೇಕಾಗ್ತದೆ. ಅದೇ ರೀತಿ ಏನು ಅಲ್ಲಿ ಮಾದಕ ದ್ರವ್ಯಗಳನ್ನು ನೀಡಿ ಅವ್ರನ್ನ ಮೊದಲು ಬುಟ್ಟಿಗೆ ಬೀಳಿಸ್ಕೊಂಡು ಅದಕ್ಕೆ ಅವ್ರ ವ್ಯಸನಿಗಳನ್ನಾಗಿ ಮಾಡಿ ತದನಂತರ ಅವ್ರನ್ನ ಅವ್ರು ಹೇಳೋಂಗೆ ಕೇಳೋಂಗೆ ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿಗಳಿದ್ದಾವೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನು ಏರ್ಪೋರ್ಟ್ ಆಯಿತು ಅಲ್ಲಾದ ನಂತರ ದೇವನಹಳ್ಳಿಗೆ ಬಹಳ ದೊಡ್ಡ ಮಹತ್ವ ಬಂದಿದೆ. ಇಲ್ಲಿ ಸುತ್ತ ನಾಯಿ ಕೊಡೆಗಳಂತೆ ಏನು PGಗಳಿರ್ಬೋದು, ಮಸಾಜ್ ಪಾರ್ಲರ್ಗಳು, ಬ್ಯೂಟಿ ಪಾರ್ಲರ್ಗಳು, ಕರಾಟೆ ಶಾಲೆಗಳು, ನೃತ್ಯ ಶಾಲೆಗಳು, ಜಿಮ್ಗಳು ಎಲ್ಲವೂ ಓಪನ್ ಆಗಿದ್ದಾವೆ. ಅವಕ್ಕೆ ಯಾವುದೇ ಮಾನದಂಡಗಳಿಲ್ಲ. ಉಕ್ಕಾ ಸೆಂಟರ್ಗಳು, ವಿಶೇಷವಾಗಿ ಉಕ್ಕಾ ಸೆಂಟರ್ಗಳಂತೂ ನಮ್ಮ ಮಾಧ್ಯಮದವರು ಪ್ರತಿ ಸರಿ ಅದೆಷ್ಟು ಬಾರಿ ಅದರ ವಿರುದ್ಧ ಹೋರಾಟಗಳು ಮಾಡಿದಾರೋ ಇವತ್ತವರೆಗೂ ಅದರ ಬಗ್ಗೆ ಯಾವುದೇ ಕ್ರಮಗಳಾಗಲಿಲ್ಲ. ಈ ಎಲ್ಲವಕ್ಕೂ ಯಾವುದೇ ಮಾನದಂಡಗಳಿಲ್ಲ, ಒಂದು ರೀತಿ ನಿಯಮಗಳಿಲ್ಲ. ಒಂದು ತೆಳ್ಳ ಗಾಡಿನಲ್ಲಿ ಕಡಲೆಕಾಯಿ ಹಾಕೊಂಡು ಮಾರಕ್ಕೆ ಬಂದರೆ ಅವನಿಗೆ ಸಮೇತ ನಗರಸಭೆಯವರು ಹೋಗಿ ಕಂದಾಯ ವಸೂಲು ಮಾಡ್ತಾರೆ. ಆದರೆ ಇಷ್ಟು ದೊಡ್ಡ ಹೆಣ್ಮಕ್ಳು ಹೋಗುವಂಥ ಜಾಗಕ್ಕೆ ಸುರಕ್ಷತೆ ಇಲ್ಲ. ಟ್ಯೂಷನ್ಗಳು ನಡೆಸ್ತಾ ಇದ್ದಾರೆ, ಅವ್ರು ಯಾರು, ಅವ್ರ ಹಿನ್ನೆಲೆಗಳೇನು, ಯಾರು ಜಿಮ್ಗಳನ್ನ ನಡೆಸ್ತಾ ಇದ್ದಾರೆ, ಬಹುತೇಕ ನಿಮ್ಗೆ ಗಮನಿಸಿರ್ಬೋದು ಜಿಮ್ಗಳನ್ನ ನಡೆಸುವಂಥವ. ಮತ್ತು ಡ್ರೈವಿಂಗ್ ಲೈಸೆನ್ಸ್, ಡ್ರೈವಿಂಗ್ ಸ್ಕೂಲ್ಗಳು, ಆ ಚಾಲನಾ ತರಬೇತಿ ನೀಡುವಂಥ ಶಾಲೆಗಳು, ಅಲ್ಲೆಲ್ಲನೂ ಮಹಿಳೆಯರಿಗೆ ರಕ್ಷಣೆ ಇದೆಯಾ, ಅಲ್ಲಿ ಯಾರು, ಅವ್ರ ಹಿನ್ನೆಲೆ ಏನು, ಅವ್ರದ್ದು ಮಾಹಿತಿ ಪೊಲೀಸರ ಬಳಿ ಏನಾದರೂ ಇದೆಯಾ, ಅಲ್ಲಿ ಯಾರು ಮಾಲೀಕರು, ಯಾರು ತರಬೇತಿ ಕೊಡ್ತಾ ಇದ್ದಾರೆ ಅವ್ರ ಮಾಹಿತಿ ಕೂಡ ಎಲ್ಲ ತಗೋಬೇಕು. ಮತ್ತು ನಗರಸಭೆ ಕೂಡ ಇದರಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಬೇಕು. ಹೆಣ್ಮಕ್ಳು ಹೋಗುವಂಥ ಸ್ಥಳನ ಇದು, ಹೋಗೋಕ್ಕೆ ವ್ಯವಸ್ಥೆ ಇದೆಯಾ, ಹೋದರೆ ಅವ್ರ ರಕ್ಷಣೆ ಇದೆಯಾ ಅನ್ನೋಂಥದ್ದು. ಮತ್ತು ಅಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ನೋಡಬೇಕು. ಈ ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಮಹಾನ್ ಭರವಸೆ ನಮಗೆ ಇದೆ. ಅವರು ಜನಪರವಾದ ಹಲವಾರು ಕೆಲಸ ಮಾಡಿರೋದ್ರಿಂದ ಅವ್ರು ಈ ಕೂಡಲೇ ಈ ಕ್ರಮ ತಗಂತಾರೆ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಇದು ಕ್ರಮ ಆಗಿಲ್ಲ ಅಂದರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದ ಬಣದಲ್ಲಿ ನಾವೇ ಅದ್ರ ಮುಂದೆ ಮುಚ್ಚುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ಕೂಡಲೇ ಪೊಲೀಸ್ ಇಲಾಖೆ, ನಗರಸಭೆ, ಪುರಸಭೆ ಮತ್ತು ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು ಇವರೆಲ್ಲ ಕೂತು, ಮತ್ತು SPಯವರು, ಭಾಳ ಮುಖ್ಯವಾಗಿ SPಯವರು ಈ ಜಿಲ್ಲೆ ಎಲ್ಲ ಏನು ಈ ಥರ ಕೇಂದ್ರಗಳಿದ್ದಾವೆ, ತರಬೇತಿ ಕೇಂದ್ರಗಳ ಎಲ್ಲರ ಮಾಲೀಕರನ್ನ ಕರೆದು ಅವ್ರ ಹಿನ್ನೆಲೆ ಪರಿಶೀಲನೆ ಮಾಡಬೇಕು. ಅವರು ಯಾರು ಇದಕ್ಕೆ ಅರ್ಹರ, ಅವ್ರಿಗೆ ಕೊಡಬೇಕಾದ ನೀತಿ ನಿಯಮಗಳನ್ನ ಒಂದಷ್ಟು ಈಗಾಗಲೇ ಪಟ್ಟಿ ಮಾಡಿದ್ದೀವಿ, ಆ ರೀತಿ ನಿಯಮಗಳನ್ನ ಅಳವಡಿಸಬೇಕು. ಇದಾಗದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಹೋರಾಟಕ್ಕೆ ಇಳಿತಾ ಇದೆ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ.